ಭಾವನೆಗಳ ಸ್ವರವೇ ಪದಗಳು, ಪದಗಳ ಪೋಣಿಕೆಯ ಸಾಲು, ಸಾಲುಗಳ ಜೋಡಣೆಯೇ ಕವನ. ಆದರೆ ಈ ಪದ ಬಳಕೆಯೇ ಕ್ರಮೇಣ ಕ್ರಮೇಣವಾಗಿ ನಶಿಸ್ತಾ ಇದೆ ಸರ್. ಅದಕ್ಕೆ ನಿಮ್ಮ ಸಲಹೆ ಏನು ಅಂತ? ಪದ ಬಳಕೆ ಅಂದರೆ ಯಾವುದರಲ್ಲಿ? ಬರವಣಿಗೆಯಲ್ಲಾಯಿತು, ಒಟ್ಟಿನಲ್ಲಿ ಎಲ್ಲ. ನಾವು ಮಾತಾಡ್ತೀವಲ್ಲ, ಈಗ ಮಾತಾಡ್ತಾ ಇದ್ದೀವಿ. ಆದರೆ ಮಾತಿಗೂ ಮತ್ತು ಬರಹದಲ್ಲಿ ಬರಬೇಕಾದಾಗ ಪದ ಬಳಕೆ ಬಗ್ಗೆ ಒಂದು ಕಾನ್ಷಿಯಸ್ನೆಸ್, ಎಚ್ಚರ ಪ್ರಜ್ಞೆ ಬರಹಗಾರನಿಗೆ ಇರಬೇಕು. ಆಮೇಲೆ ಭಾವನೆಗಳು ಮುಖ್ಯ, ಭಾಷೆ ಸೆಕೆಂಡರಿ. ಅಂದರೆ ಯಾವುದನ್ನು ನೀವು ಯಾರ ಜೊತೆ ಹೇಳ್ಕೊಳ್ಳೋಕ್ಕಾಗಲ್ಲ ಅಥವಾ ಯಾವುದನ್ನು ನೀನು ತುಂಬ ಸಹಿಸ್ಕೊಂಡ್ರೆ ನೋವಾಗ್ತದೆ, ಆವಾಗ ನೀನು ಅದನ್ನು ಹೊರಗೆ ಹಾಕಲಿಕ್ಕೆ, ಮನುಷ್ಯ ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹೀ ಫೈಂಡ್ ಸಮ್ ಎಕ್ಸ್ಪ್ರೆಷನ್. ಅದಕ್ಕೆ ವರ್ಡ್ಸ್ವರ್ತ್ನಿಂದ ಎಲ್ಲರೂ ಹೇಳ್ತಾರೆ, ಪೊಯೆಟ್ರಿ ಇಸ್ ದಿ ಓವರ್ ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್. ಯಾವುದು ನಿನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ಪವರ್ಫುಲ್ ಆ್ಯಂಡ್ ಸ್ಪಾಂಟೇನಿಯಸ್ ಓವರ್ ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂತ ಹೇಳ್ತಾರೆ. ಆ ಸ್ಪಾಂಟೇನಿಟಿ ಇರಬೇಕು. ಆ ಸ್ಪಾಂಟೇನಿಟಿ ಇದ್ದಾಗ ನೀನು ಯಾವ ಭಾವನೆಯನ್ನು ದಾಖಲಿಸ್ತಿದ್ದಿ ಮತ್ತು ಯಾವುದು ಯಾವುದಕ್ಕೆ ಸೂಟ್ ಆಗ್ತದೆ, ವೆದರ್ ಈ ಫಾರ್ಮ್ ನಾನು ಪೊಯೆಟ್ರಿಯಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೋ ಅಥವಾ ಕಥೆಯಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೋ, ಕಾದಂಬರಿಯಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೋ ಅನ್ನುವಂಥ ಇದು ಭಾವನೆಯನ್ನು ಮನುಷ್ಯ ಅರ್ಥ ಮಾಡ್ಕೋಬೇಕು. ಆಮೇಲೆ ಏನು ಹೇಳ್ತಾ ಇದ್ರಿ ನೀವು, ಆ್ಯಕ್ಚುಲಿ ಏನು ಕಮ್ಯುನಿಕೇಟ್ ಮಾಡ್ತಾ ಇದ್ರಿ? ನೀವು ನಿಮ್ಮ ಖುಷಿಗಾಗಿ ಕಮ್ಯುನಿಕೇಟ್ ಮಾಡ್ತಾಯಿದ್ರೋ ಅಥವಾ ಇದರಿಂದ ಬೇರೆಯವರು ಪಾಠ ಕಲೀಲಿ ಅಂತ ಕಮ್ಯುನಿಕೇಟ್ ಮಾಡ್ತಿರೋ, ನಮ್ಮ ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದು ಮುಖ್ಯ. ಈಗ ಉದಾಹರಣೆಗೆ ಒಬ್ಬ ಸಿಂಗರ್ ಸುಮ್ಮನೆ ತನ್ನ ಖುಷಿಗೆ ಹಾಡಾಡ್ತಾನೆ, ಆದರೆ ಅವನೇ ವೇದಿಕೆ ಮೇಲೆ ಹಾಡಬೇಕಾದಾಗ ಅದಕ್ಕೊಂದು ಕ್ಲಾಸಿಕಲ್ ಸ್ವರೂಪ ಕೊಟ್ಟು ಭಾಳ ಅಭ್ಯಾಸ ಮಾಡಿ ಅವನು ಅದು ಪ್ರದರ್ಶನ ಅಂತಿದ್ದಾಗ ಅವನು ತುಂಬ ಸ್ಟಡಿ ಮಾಡಿ ಪ್ರೊಫೆಷ್ನಲ್ಲಾಗಿ ಹಾಡಾಡ್ತಾನೆ. ಹಾಗೆ ಬರಹ ಕೂಡ ಹಾಗೆ, ಸುಮ್ಮನೆ ಏನೋ ನನ್ನ ಖುಷಿಗಾಗಿ ಗೀಚೋದಲ್ಲ. ಯಾವಾಗದು ಬರಹ ಸೋಷಿಯಲ್ ಮೀಡ್ಯಾದಲ್ಲಿರ್ಬೋದು, ಪುಸ್ತಕ ರೂಪದಲ್ಲಿರ್ಬೋದು ಬರುತ್ತಲ್ಲ, ಯಾವುದು ನಿಮಗೆ ತುಂಬ ಕಾಡುತ್ತೆ, ಯಾವುದನ್ನು ನೀವು ಹೇಳೋಕ್ಕಾಗಲ್ಲ, ಉದಾಹರಣೆಗೆ ನೀವು ಯಾವುದನ್ನು ಹೇಳೋಕ್ಕಾಗಲ್ಲ, ಯಾವ ಭಾವನೆಯನ್ನು ನೀವು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋಕ್ಕಾಗಲ್ಲ. ಈ ಹರೆಯದಲ್ಲಿ ಮನುಷ್ಯನಿಗೆ ಕಾಡೋ ಭಾವನೆ ಅಂತಂದರೆ ಅವನ ವೈಯಕ್ತಿಕ ಪ್ರೀತಿಯ ಭಾವನೆಗಳು. ಆ ಪ್ರೀತಿಯ ಭಾವನೆಗಳನ್ನು ನಾನು ಶೇರ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಒಂದು ಕವಿತೆ ಮೂಲಕನೋ ಕಥೆ ಮೂಲಕನೋ ಕಾದಂಬರಿ ಮೂಲಕನೋ ಅದಕ್ಕೆ ಸೂಕ್ತವಾಗಿರುವಂಥ ವ್ಯಕ್ತಿಯ ಮನಸ್ಸನ್ನು ಖುಷಿಪಡಿಸುವಂಥ ಆಕರ್ಷಿಸುವಂಥ ಪದಗಳ ಮೂಲಕವಾಗಿ ನಾನು ಬರೀತೇನೆ. ಹಾಗಾಗಿ ಪದಗಳು ಸುಮ್ಮನೆ ಟೆಕ್ಸ್ಟ್ ಮೆಸೇಜ್ ಥರ ಅಲ್ಲ, ಅದಕ್ಕೊಂದು ರೂಪಕ ಇರಬೇಕು, ಪ್ರತಿಮೆ ಇರಬೇಕು, ಗೀಯತೆ ಇರಬೇಕು, ಒಂದು ಹರಿವು ಇರಬೇಕು, ಫ್ಲೋ ಇರಬೇಕು. ಅಂದಾಗ ಮಾತ್ರ ಅದು ಸುಂದರವಾಗಿ ಕಾಣ್ತದೆ, ಅದು ನಿಮಗೆ ಗುನುಗುನಿಸುವಂತೆ, ಅದು ನಿಮಗೆ ರಂಜಿಸುವಂತೆ ಮಾಡ್ತದೆ. ಈಗ ನೋಡಿ, ನಮ್ಮ ಬದುಕು ಹೇಗಿದೆ? ವೃತ್ತಿ, ಊಟ, ಹಣ. ಆದರೆ ಐನ್ಸ್ಟೈನ್ ಏನು ಹೇಳ್ತಾನೆ, ವರ್ಕ್ ಪ್ಲೇ ಈಸ್ ಈಕ್ವಲ್ ಟು ಹ್ಯಾಪಿನೆಸ್. ಆದರೆ ಬರೀ ವರ್ಕ್ ಅಲ್ಲ, ಪ್ಲೇ. ಆ ಪ್ಲೇ ಅಂದರೆ ಏನು? ಅವರ್ ಪ್ಯಾಷನ್. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಅವರ್ ಪ್ಯಾಷನ್. ಆ ಪ್ಲೇ ಅಂತಂದರೆ ಏನು? ಮನುಷ್ಯನ ಮನಸ್ಸಿಗೆ ಬರೀ ಊಟ, ನಿದ್ರೆ, ಹಣ ಖುಷಿ ಕೊಡಲ್ಲ. ಅವ್ನಿಗೆ ಏನೋ ಒಂದು ಖುಷಿ ಕೊಡುತ್ತೆ. ಅವನು ಹಾಗಾದರೆ ಹಾಡಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ. ಹಾಡಾಡಲಿಕ್ಕೂ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬೇಕು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬಳಸ್ತಾನೆ, ಅದು ಕ್ರಿಯೇಟಿವಿಟಿ, ಅದು ಪ್ಯಾಷನ್. ಹಾಡಾಡಲಿಕ್ಕೆ ಶಬ್ದಗಳು ಬೇಕು, ಆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟಿಗೆ ಹೊಂದುವಂಥ ಶಬ್ದಗಳು ಬೇಕು, ಆವಾಗ ನಿಮಗೆ ಆ ಗೇಯತೆ ಬೇಕು, ಅದರ ರಿದಮ್, ಅದರ ಒಂದು ಫ್ಲೋ ಯಾವಾಗ ಸಿಗುತ್ತೆ ಅಂದರೆ ಅದು ಅದಕ್ಕೆ ಸೂಕ್ತವಾಗಿರುವಂಥದ್ದನ್ನು ಹೇಳಿದಾಗ. ಹಾಗಾಗಿ ಬೇಸಿಕ್ ಎಲ್ಲ ಘಟನೆಗಳಿಗೆ ಖುಷಿ ಕೊಡುವಂಥ ಎಲ್ಲ ಘಟನೆಗಳಿಗೆ ರೈಟರೇ ಕಾರಣ ಆಗ್ತಾನೆ. ಸೊ ರೈಟರ್ ಈಸ್ ದಿ ಸ್ಟ್ರಾಂಗ್ ಸೆಲೆಬ್ರಿಟಿ ಲೈಕ್ ಎನಿ ಅದರ್ ಸೆಲೆಬ್ರಿಟೀಸ್ ಇನ್ ದ ವರ್ಲ್ಡ್. ಅವನು ಎಲ್ಲದಕ್ಕೂ, ಈಗ ಉದಾಹರಣೆ ನೀವು ಟಿ ವಿಯಲ್ಲಿ ಇಷ್ಟು ರಿಯಾಲಿಟಿ ಶೋಗಳು ನೋಡ್ತೀರಿ, ಅವರೇನು ಯಾರು ಆ್ಯಕ್ಟ್ರಸ್ ಎಕ್ಸ್ಟೆಂಪರ್ ಆಗಿ ಮಾಡಲ್ಲ, ಅದಕ್ಕೊಂದು ಸ್ಕ್ರಿಪ್ಟ್ ಅಂತಿರುತ್ತೆ. ದ್ಯಾಟ್ ಸ್ಕ್ರಿಪ್ಟ್ ಮೇಕಿಂಗ್ ಇಟ್ ಸೆಲ್ಫ್ ಈಸ್ ಎ ರೈಟರ್. ಅವ್ನು ರೈಟರ್ ಇಲ್ಲದೆ ಏನು ನಡೆಯೋದೇ ಇಲ್ಲ, ಶಬ್ದಗಳಿಲ್ಲದೆ ಏನು ನಡೆಯೋದೇ ಇಲ್ಲ. ಮನುಷ್ಯನಿಗೆ ಶಬ್ದ ಸಂಪತ್ತು ತುಂಬ ಮುಖ್ಯ. ಕಮ್ಯುನಿಕೇಷನ್ಗೆ ಭಾಳ ಬಲವಾಗಿ ಬೇಕಾಗಿರೋದು ಶಬ್ದ ಸಂಪತ್ತು. ಮತ್ತು ಅದನ್ನು ಹೇಗೆ ಮಾತಾಡ್ತೀರಿ, ಹೌ ಯು ಕಮ್ಯುನಿಕೇಟ್, ನಾನು ಮಾತಾಡಿದ್ದು ನಿಮಗೆ ಬೋರ್ ಆಯಿತಾ, ಇಂಟ್ರೆಸ್ಟಿಂಗ್ ಬಂತ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ ನೀವು ಬಳಸುವ ಶಬ್ದಗಳ ಮೇಲೆ ಡಿಪೆಂಡ್ ಇರ್ತದೆ. ಅದು ಇಟ್ಸ್ ವೊಕ್ಯಾಬ್ಯುಲರಿ, ಅದನ್ನು ಹೆಚ್ಚು ಮಾಡ್ತಾ ಸಂಗ್ರಹಿಸ್ತಾ ಇದು ಹೀಗೆ ಹೇಳಿದರೆ ಇನ್ನೂ ಚೆನ್ನಾಗಿರುತ್ತೆ, ಹೀಗೆ ಹೇಳಿದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ಯಂಗ್ಸ್ಟರ್ಸ್ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ, ವೆನ್ ಐ ಪ್ರಪೋಸ್ ಎ ಗರ್ಲ್ ಯಾವ ಥರ ಭಾಷೆ ಬಳಸಲಿ, ಹೀಗೆ ಹೇಳಿದ್ರೆ ಚೆನ್ನಾಗಿರುತ್ತೋ, ಹೀಗೆ ಒಂದಿನ ಟ್ರಯಲ್ ಮಾಡಿರ್ತಾರೆ ಸರ್, ಒಂದಿನ ನೋಡಿ ಪ್ರಾಕ್ಟೀಸ್ ರಿಹರ್ಸಲ್ಲೂ ಮಾಡಿರ್ತಾರೆ, ವಿಚ್ ವಿಲ್ ಅಪ್ರಿಸಿಯೇಟ್ ಮೋರ್ ಹರ್ ಅಂತ, ಆ ಹರ್ ಆರ್ ಹಿಮ್ ಅಂತ. ಕಾರಣ ಏನಂದರೆ ಅಲ್ಲಿ ಆ ಕಮ್ಯುನಿಕೇಷನ್ ಹೇಳೋದಷ್ಟೇ, ಏ ಐ ಲವ್ ಯು ಅಂತ ಯಾರೋ ರಪ್ ಅಂತ ಮುಖ ಕೊಡ್ದಂಗೆ ಹೇಳಲ್ಲ. ಹಿ ಫೈಂಡ್ಸ್ ಸಮ್ ಬ್ಯೂಟಿಫುಲ್ ಆ್ಯಂಡ್ ಮೆಲಡಿಯಸ್ ವರ್ಡ್ಸ್ ಟು ಶೇರ್ ಇಸ್ ಫೀಲಿಂಗ್ಸ್.
ಹಾಗೆ ಕಾವ್ಯನೂ ಹಾಗೆ. ಕಾವ್ಯ ಅಂದರೆ ಕಾವ್ಯ ನಿವೇದನೆ ಅಂತಂದರೆ ಯುವ ಪ್ರೇಮಿಗೆ ನಿನ್ನ ಭಾವನೆಗಳನ್ನು ಹೇಳ್ಕೊಂಡಷ್ಟು ಮಧುರವಾಗಿದ್ದಾಗ ಮಾತ್ರ ನೂರಾರು ಜನ ಅದನ್ನು ಓದ್ತಾರೆ. ಹಿಂಗೆ ಮೊನ್ನೆ ಒಂದು ಏನೋ ಬರೀತಾ ಕೂತಿದ್ದೆ, ಅಕ್ಕ ನಾನು ಒಂದು ಕವನ ಬರೀಬೇಕು, ನಾನು ಒಂದು ಕವಿ ಅನ್ನಿಸ್ಕೋಬೇಕು ಅಂತ ತಮ್ಮ ಬಂದು ಕೇಳ್ದೆ. ನಾನು ಅವಂಗೇನು ಉತ್ತರ ಕೊಡಬೇಕು ಅಂತ ಪೇಚೆಗೊಳಗಾಗ್ಬಿಟ್ಟೆ. ಹೇಗಪ್ಪ ಅವನಿಗೆ ಹೇಳೋದು ಅಂತ. ಹೀಗೆ ಎಷ್ಟೊಂದು ಜನ ಇರ್ತಾರೆ ಸರ್, ನಾನು ಒಬ್ಬ ಕವಿ ಆಗಬೇಕು, ಕವಿಯತ್ರಿ ಆಗಬೇಕು ಅಂತ ತುಂಬ ಇರುತ್ತೆ ಅವ್ರ ಮೈಂಡಲ್ಲಿ. ಸೊ ಅವ್ರು ಏನು ಮಾಡಿದರೆ ಅಥವಾ ಯಾವ ಥರ ಕಲಿತ್ರೆ ಅವರು ಸಾಹಿತ್ಯ ಲೋಕದಲ್ಲಿ ಅಥವಾ ಅವರು ಒಂದು ಕವಿ ಆಗ್ಬೋದು ಅಥವಾ ಕವಿಯತ್ರಿ ಆಗ್ಬೋದು? ಯಾಕೆ ಆಗಬೇಕು ಅಂತ ಅನಿಸುತ್ತೆ ಅನ್ನೋದು ಮುಖ್ಯ. ಈಗ ನನಗೆ ಹಾಡ್ಬೇಕು ಅನ್ನಿಸ್ತದೆ, ನನಗೆ ಡ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತದೆ, ನನಗೆ ಬರಿಬೇಕಂತ. ಕವಿ ಯಾಕೆ ಆಗ್ತಾನಂದರೆ ಅವನ ಸುಪ್ತ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಳ್ಳೋಕೆ ಅವನು ಕವಿ ಆಗಬೇಕು. ಅವನಿಗೆ ಅನಿಸಿದ್ದನ್ನು ಹೇಳಲಿಕ್ಕೆ ದಾಖಲಿಸ್ಲಿಕ್ಕೆ ಕವಿ ಆಗಬೇಕು. ನಾನಾಗಲೇ ಹೇಳಿದಾಗ ನೀವೆಲ್ಲ ಕಾಲೇಜ್ ಲೈಫ್ನಲ್ಲಿ ಇರ್ತೀರಿ, ನಮಗೆ ಎರಡು ಕಾರಣಕ್ಕೆ ಖುಷಿನೂ ಆಗುತ್ತೆ ಬೇಸರನೂ ಆಗುತ್ತೆ. ಖುಷಿ ಆದ ತಕ್ಷಣ ನಮ್ಗೆ ಹೇಳಬೇಕನ್ನಿಸ್ತದೆ, ಯು ಫೀಲ್ ಟು ಕಮ್ಯುನಿಕೇಟ್ ಇಟ್ ಸಂಬಡಿ ಎಲ್ಸ್. ಆಮೇಲೆ ದುಃಖ ಆದ ಕೂಡಲೇ ನಿಮಗೆ ಯಾರಿಗೋ ಹೇಳ್ಕೋಬೇಕಂತ ಅನ್ನಿಸ್ತದೆ. ಖುಷಿ ಆಗೋ ದುಃಖ ಆದಾಗ ಎರಡೂ ಸೂತಕಗಳಲ್ಲಿ ನೀವು ಬಳಸಬಹುದಾದ ಮಾಧ್ಯಮ ಅಂತಂದರೆ ಕಾವ್ಯ. ಹಾಗಾಗಿ ಅವ್ರು ಹೇಳ್ಬೇಕು, ಬರೀ ಮೊದಲು ಸ್ಕ್ಯಾಟರ್ಡ್ ಆಗಿ ಬರೀ, ಒಂದು ರಫ್ ರೈಟಿಂಗ್ ಮಾಡ್ಕೊ, ಆಮೇಲೆ ಅದಕ್ಕೊಂದು ಸ್ವರೂಪ ಕೊಡು, ಅದು ಹೇಗಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಗದ್ಯ ಪದ್ಯನ ಭಾಳಷ್ಟು ಮಾಡರ್ನ್ ರೈಟರ್ಸು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಹೀಗೆ ಉದ್ದುದ್ದ ಬರೆದ್ರೆ ಕಾವ್ಯ, ಹೀಗೆ ಅಡ್ಡಡ್ಡ ಬರೆದ್ರೆ ಪದ್ಯ ಅಂತ. ಹಾಗಲ್ಲ, ಪದ್ಯಕ್ಕಿರೋ ಲಕ್ಷಣಗಳನ್ನು, ಏನು ಶಾಸ್ತ್ರೀಯ ಲಕ್ಷಣಗಳು ಇದಾವಲ್ಲ ಅವನ್ನ ತಿಳ್ಕೊಬೇಕು. ನೀವು ತುಂಬ ಶಾಸ್ತ್ರೀಯವಾಗಿ ಬರೀರಿ ಅಂತ ನಾನು ಹೇಳ್ತಾ ಇಲ್ಲ, ಈಗ ಮುಕ್ತವಾಗಿ ಬರೆಯುವಂಥ ಅವಕಾಶ ಇದೆ. ಈ ಏನು ಮೊದಲೆಲ್ಲ ಒಂದು ಚೌಕಟ್ಟಿರ್ತಿತ್ತು, ಆ ಚೌಕಟ್ಟು ಇಟ್ಕೊಂಡು ಬರೀ ಎಲ್ಲ ನೋಡಿ. ಈಗ ಇಂಟ್ರೆಸ್ಟಿಂಗ್ ಅಂದರೆ ನಮ್ಮ ಕಾಲದಲ್ಲೆಲ್ಲ ನಾವು ಬರೀ ಸಾಹಿತ್ಯದ ವಿದ್ಯಾರ್ಥಿಗಳು ಮಾತ್ರ ಬರಿತಾ ಇದ್ವಿ. ಈಗ 10 ವರ್ಷದ ಕನ್ನಡ ಸಾಹಿತ್ಯದ ಜರ್ನಿಯನ್ನು ನೋಡಿದಾಗ ಅಲ್ಲಿ ಮೆಜಾರಿಟಿ ರೈಟರ್ಸ್ ಎಲ್ಲ ಇಂಜಿನಿಯರ್ಸ್, ಮೆಜಾರಿಟಿ ರೈಟರ್ಸ್ ಎಲ್ಲ ಈ ನಿಮ್ಮ ITBT ಹುಡುಗರೇ ಬರಿತಾ ಇದ್ದಾರೆ, ಆಮೇಲೆ ಡಾಕ್ಟರ್ಸ್ ಬರಿತಾ ಇದ್ದಾರೆ. ಅವರು ತಮ್ಮ ವೃತ್ತಿಯಲ್ಲಿ ಆಗುವ ಅನುಭವಗಳನ್ನು, ತಮ್ಮ ವೃತ್ತಿಯಲ್ಲಿ ಬರುವಂಥ ಏನೇನು ಜೀವನ ಅನುಭವ ಇರ್ತದೆ, ಅದಕ್ಕೆ ಅವರು ಬಳಸೋ ಪ್ರತಿಮೆಗಳೆಲ್ಲ ಆ ಟೆಕ್ನಿಕಲ್ ವರ್ಡ್ಸೇ ಇರ್ತದೆ. ಉದಾಹರಣೆಗೆ ನಾನು ಮರ ಗಿಡ ರೂಪಕ ತೊಗೊಂಡ್ರೆ ನೀವು ಸಾಫ್ಟ್ವೇರ್, ಹಾರ್ಡ್ವೇರ್, ಅಲ್ಲಿಯ ಮೆಮೊರಿ ಕಾರ್ಡ್, ಹಾರ್ಡ್ ಡಿಸ್ಕ್, ಈ ರೂಪಗಳನ್ನ ನೀವು ಬಳಸ್ತೀರಿ. ಯಾಕಂದರೆ ಅದು ನಿಮ್ಮ ಕಣ್ಣಿಗೆ ಇರುವಂಥ ಒಂದು ಉಪಮೇಯ, ಆ ಪ್ರತಿಮೆ, ಅದನ್ನು ಬಳಸ್ಕೊಂಡು ನೀವು ಬರೆದಾಗ ನಿಮ್ಮ ಫೀಲ್ಡ್ನಲ್ಲಿರೋ ಥಟ್ ಅಂತ ಆ ಪ್ರತಿಮೆ ಹೊಳೆದು ಬಿಡ್ತದೆ. ಏ ಅವನಿಗೇನೋ ವೈರಸ್ ಬಂದಿದೆ ಅಂದರೆ ವೈರಸ್ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ನಮ್ಮ ಕಾಲಕ್ಕೆ ವೈರಸ್ ಅಂತಂದರೆ ಅದೇನು, ಯಾವ ವೈರಸ್ಸು ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೋ ಅಂತ ಅಂದ್ಕೊಳ್ತಿದ್ವಿ. ನಿಮಗೆ ಈ ವೈರಸ್ ಅಂದ ತಕ್ಷಣ ಗೊತ್ತಾಗುತ್ತೆ ಇಟ್ ಹ್ಯಾಸ್ ಡಿಸ್ಟರ್ಬ್ ದ ಸಿಸ್ಟಮ್ ಅಂತ. ಹಾಗಾಗಿ ವೈರಸ್ ಅನ್ನೋದು ಏನೋ ಒಂದು ಹುಳ ಬಿಟ್ಕೊಳ್ಳೋದು ಅಂತೀವಿ ನಾವು. ಆ ಹುಳ ಬಿಟ್ಕೊಳ್ಳೋದು ಈ ಬಂದಾಗೆಲ್ಲ ನಾವು ಬರೆಯುವಂಥ ಒಂದು ಮಾಧ್ಯಮವನ್ನು ನೋಡಿಕೊಂಡು ಅದೇ ಥರದ ರೂಪಗಳನ್ನು, ಅದೇ ಥರದ ಪ್ರತಿಮೆಗಳನ್ನ ಬಳಸಿ ನಾವು ಬರೆಯೋದನ್ನು ಹ್ಯಾಬಿಟ್ ಮಾಡ್ಕೋಬೇಕು. ಮುಂದೆ ಅದು ಎಲ್ಲರಿಗೂ ರೀಚ್ ಆಗೇ ಆಗ್ತದೆ, ಆ್ಯಂಡ್ ಇಟ್ ಈಸ್ ರೆಡ್ ಆ್ಯಂಡ್ ಇಟ್ ಈಸ್ ಅಕ್ಸೆಪ್ಟೆಡ್. ಸರ್, ಈಗ ನಮ್ಮ ಹಳ್ಳಿ ಕಡೆ ಎಲ್ಲ ಒಂದು ಏನೋ ಹೊಸದಾಗಿ ಮಾಡ್ತಿದ್ದೀವಿ ಅಂತಂದರೆ ಇದೆ, ಈ ಹೆಣ್ಮಕ್ಳೆಲ್ಲ ಕುತ್ಕೊಂಡು ಮಾತಾಡೋದಾಯಿತು, ಮನೇಲಾಯಿತು, ಏ ಅದನ್ನೇನಕ್ಕೆ ಮಾಡ್ತೀವಿ ಬಿಡಪ್ಪ, ಈ ಥರ ಪ್ರೋತ್ಸಾಹ ಕೊಡೋದು ತುಂಬ ವಿರಳ ಇತ್ತು. ಈ ಒಂದು ಸಿಚುವೇಶನ್ ನೀವು ಎದುರಿಸಿದ್ದೀರಾ ಅಂತ ಅನ್ಕೋತೀನಿ, ಆ ಥರ ಸಿಚುವೇಶನ್ ಆದಾಗ ನೀವು ಅದರಿಂದ ಹೇಗೆ ಹೊರಗಡೆ ಬಂದ್ರಿ? ಅಂತಾರೆ, ನೀವೇನು ಯಾವಾಗಲೂ ಬರಿತಾ ಓದ್ತಾ ಕುತ್ಕೊಂಡ್ರೆ ಅದೇ ನಿಮಗೆ ಹೊಟ್ಟೆ ತುಂಬಿಸುತ್ತಾ, ಹಣ ತಂದು ಕೊಡುತ್ತಾ, ಕವಿತೆಗಳು ಬರೆದ್ರೆ ಕಥೆ ಬರೆದ್ರೆ ಯಾರು ಓದ್ತಾರೆ? ನಾವು ಎಲ್ಲ ಮಾಡೋ ಕೆಲಸಗಳನ್ನು ಯಾರು ಓದಲೇಬೇಕು ಅಂತಿಲ್ಲ, ಅದು ನಮಗೆ ಹಣ ತಂದು ಕೊಡಬೇಕು ಅಂತಿಲ್ಲ. ಮನುಷ್ಯನಿಗೆ ದೇಹ ಇದೆ, ಮನಸ್ಸಿದೆ. ದೇಹಕ್ಕೆ ಅನ್ನ ಬೇಕು, ನೀರು ಬೇಕು, ಬಯಾಲಜಿಕಲ್ ನೀಡ್ಸ್ ಬೇಕು. ಮನಸ್ಸಿಗೆ ಬೇಕಾಗಿರೋದು ಆತ್ಮತೃಪ್ತಿ. ಆ ಆತ್ಮತೃಪ್ತಿ ನನಗೆ ನನ್ನ ಪ್ಯಾಷನ್ನಲ್ಲಿ ಸಿಗ್ತದೆ. ಕವಿತೆಗಳನ್ನು ಬರೆದ್ರೆ ನಂಗೆ ಖುಷಿಯಾಗುತ್ತೆ. ದೋ ಇಟ್ ಅಪಿಯರ್ಸ್ ಅಡಿಕ್ಷನ್ ಲೈಕ್ ಅದರ್ಸ್, ಅದು ಬೇರೆಯವ್ರಿಗೆ ಅಡಿಕ್ಷನ್ ಅಂತ ಅನ್ನಿಸ್ತದೆ, ಇಟ್ ಲುಕ್ಸ್ ಅಡಿಕ್ಷನ್ ಲೈಕ್ ಅದರ್ಸ್, ಆದರೂ ಕೂಡ ಅದರಲ್ಲಿ ನನಗೆ ವೈಯಕ್ತಿಕ ಖುಷಿ ಇರುತ್ತೆ. ಹಾಗಾಗಿ ಅವ್ರು ಹಾಗೆ ಹೇಳ್ತಾರೆ ಅಂತ ನೀವು ಹಿಂದೇಟು ಹಾಕಿದರೆ ನೀವು ಸಕ್ಸಸ್ ಆಗೋಲ್ಲ. ಆಮೇಲೆ ಯಾವಾಗಲೂ ವಿಮರ್ಶೆಗಳನ್ನು ಮಾತ್ರ ಸ್ವೀಕಾರ ಮಾಡಬೇಕು, ಅದನ್ನು ಪಾಸಿಟಿವ್ ಆಗಿ ತಗೋಬೇಕು. ಟೀಕೆಗಳ ಬಗ್ಗೆ ನಾವು ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದೆ, ಆ ಕಲ್ಚರಲ್ ಡಿಫ್ರೆನ್ಸ್ ಇದೆ. ಅದರಲ್ಲೂ ಹುಡುಗಿಯರು ಆ ಥರ ಪ್ಯಾಷನ್ನಲ್ಲಿ ತುಂಬ ಕೆಲಸ ಮಾಡಿದಾಗ ಪೇರೆಂಟ್ಸ್ಗೆ ಆತಂಕ ಆಗೋದು ಸಹಜ. ಆದರೆ ನೀವು ಕಲ್ಚರಲ್ ಕ್ರೈಸಿಸ್ ಇದೆಯಲ್ಲ ಇದು. ಈಗ ಉದಾಹರಣೆಗೆ ಇಷ್ಟು ದೊಡ್ಡ ಕನ್ನಡ ನಾಡಿದೆ, ಈ ಕನ್ನಡ ನಾಡಿನಲ್ಲಿ ಈ ದಕ್ಷಿಣ ಕನ್ನಡದಲ್ಲಿ ಜನಜೀವನ, ಮಹಿಳಾ ಸ್ವಾತಂತ್ರ್ಯ, ಹೆಣ್ಣಿಗಿರುವಂಥ ಸ್ವಾತಂತ್ರ್ಯ ಬೇರೆ ರೀತಿ ಇದೆ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಇನ್ನೂ ಆ ಕಡೆ ಹೈದರಾಬಾದ್ ಕರ್ನಾಟಕಕ್ಕೆ ಹೋದರೆ ಮಹಿಳೆಯನ್ನು ನೋಡುವಂಥ ದೃಷ್ಟಿಕೋನ. ಹಾಗಾಗಿ ಆ ಮಹಿಳೆಯ ಎಲ್ಲ ಸಫರಿಂಗು ಹೈದರಾಬಾದ್ ಕರ್ನಾಟಕದ ಕಥೆಗಳಲ್ಲಿರ್ತವೆ. ಉತ್ತರ ಕರ್ನಾಟಕದಲ್ಲಿ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆನೇ ಕಥೆಗಳನ್ನು ಬರೀತಾರೆ. ಆದರೆ ದಕ್ಷಿಣ ಕನ್ನಡದಲ್ಲಿ ಆ ಕಥೆಗಳನ್ನು ಹಂಗೆ ಬರೆಯಲ್ಲ,
ಅವ್ರಿಗೆ ಅದನ್ನು ಮೀರಿದ ಇನ್ನೊಂದು ಅನುಭವ ಇರ್ತದೆ, ಅದನ್ನು ಬರೀತಾರೆ. ಈ ಮಹಿಳೆಯ ತಲ್ಲಣಗಳಿಗೂ ಪ್ರಾದೇಶಿಕವಾಗಿ ಭಿನ್ನತೆ ಇದೆ. ನೀವು ನನಗೆ ಗಂಡ ಸ್ವಾತಂತ್ರ್ಯ ಕೊಡಲ್ಲ, ತಂದೆ ಸ್ವಾತಂತ್ರ್ಯ ಕೊಡಲ್ಲ ಅಂತ ಬರೆದ ಕಥೆನ ಇಂಗ್ಲೆಂಡ್ನಲ್ಲೂ ಅಮೇರಿಕಾದವ್ರು ಓದಿದರೆ ವಾಟ್ ಕೈಂಡ್ ಆಫ್ ಸ್ಟೋರಿ ದಿಸ್ ಈಸ್ ಅಂತ. ಇದೇನು ಕಥೆ ಇದು? ಯಾಕಂದರೆ ಅದನ್ನು ಅವ್ರು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇರಲ್ಲ, ಅವ್ರಿಗಷ್ಟು ಸ್ವಾತಂತ್ರ್ಯ ಇರುತ್ತೆ. ಆ ಮಾನಸಿಕ ಸ್ವಾತಂತ್ರ್ಯವನ್ನು ನೀವು ನಿಮ್ಮ ಬರಹದಲ್ಲಿ ಕಾಣ್ತಾ ಹೋಗಬೇಕು. ನಿಮಗೆ ಎನ್ಕರೇಜ್ ಮಾಡಲಿಲ್ಲ ಅಂದರೆ ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ವರ್ಲ್ಡ್. ಆ ಒಂದು ನಿಮ್ಮದೇ ಆದ ಜಗತ್ತಿನಲ್ಲಿ ನೀವು ಖುಷಿ ಪಡ್ತಾ ಹೋಗಬೇಕು, ಖುಷಿ ಕಾಣ್ತಾ ಹೋಗಬೇಕು. ಅದಕ್ಕೆ ದಟ್ ಪ್ಯಾಷನ್ ಈಸ್ ಆಲ್ವೇಸ್ ದೇರ್. ವೃತ್ತಿ ಏನೇ ಇದ್ದರೂ ಮನುಷ್ಯನಿಗೆ ಆ ಪ್ಯಾಷನ್ ಇದೆ, ಅವನು ಖುಷಿ ಕಾಣ್ತಾನೆ. ಈಗ ನೋಡಿ, ಎಲ್ಲ ಎಜುಕೇಟೆಡ್ ಇದ್ದವರು ಅನ್ಎಜುಕೇಟೆಡ್ ಇದ್ದವರು ಸೀರಿಯಲ್ ನೋಡ್ತಾರೆ, ಸಿನಿಮಾ ನೋಡ್ತಾರೆ. ಯಾಕಂದರೆ ಅಲ್ಲಿ ಬಣ್ಣ ಇದೆ, ಸಂಗೀತ ಇದೆ, ಮಾತಿದೆ, ಸೌಂದರ್ಯ ಇದೆ, ಆಮೇಲೆ ಅಲ್ಲಿ ಕಲ್ಪನೆ ಇದೆ, ಅದು ರಿಯಾಲಿಟಿಗಿಂತಲೂ ಭಿನ್ನವಾಗಿದೆ. ಹಾಗಾದರೆ ಅವ್ರ ಟೈಮ್ ವೇಸ್ಟ್ ಅಲ್ಲ, ನಿಮ್ಮ ತಾಯಿನೋ ತಂದೆನೋ ಯಾಕೆ ಬರೋದು ಟೈಮ್ ವೇಸ್ಟ್ ಮಾಡ್ತೀನಿ ಅಂದರೆ ಸೀರಿಯಲ್ ನೋಡೋದು ವೇಸ್ಟ್ ಅಲ್ಲ, ಸಿನಿಮಾ ನೋಡೋದು ವೇಸ್ಟ್ ಅಲ್ಲ, ಅವರು ಆಟ ಆಡೋಕೆ ಹೋಗೋದು ವೇಸ್ಟ್ ಅಲ್ಲ, ಅಥವಾ ಏನೋ ಬೇರೆ ಆಟ ಆಡೋದು ಜೂಜಾಟ ಆಡೋದು ವೇಸ್ಟ್ ಅಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಹಾಗೆ ತನ್ನ ಬದುಕಿನ ಕೆಲವು ಕಾಲಗಳನ್ನು ಅವನ ಪ್ಯಾಷನ್ಗೆ ಅವನು ಗೊತ್ತಿರಲಾರ್ದಂಗೆ ಕಳೀತಾನೆ. ಆದರೆ ಅದು ನಿಮ್ಮದು ಭಿನ್ನ ಆಗಿರ್ಬೋದು, ನನ್ನ ಭಿನ್ನ ಆಗಿರ್ಬೋದು. ಈಗೆಲ್ಲ ನೋಡಿ, ನೀವೆಲ್ಲ ಯಂಗ್ಸ್ಟರ್ಸ್, ನಾವೆಲ್ಲ ಇನ್ಕ್ಲೂಡಿಂಗ್ ಮಿಡ್ಲ್ ಏಜ್ಡ್ ಪರ್ಸನ್ಸ್ ಲೈಕ್ ಮೀ, ವಿ ಆರ್ ಆಲ್ ಟೋಟಲಿ ಇನ್ವಾಲ್ವ್ ವಿತ್ ಅವರ್ ಮೊಬೈಲ್ ಫೋನ್ಸ್. ಅಲ್ಲಿ ವ್ಯಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಅದರಲ್ಲೇ ಕಳೆದು ಹೋಗ್ತೀವಿ. ಹಾಗಾಗಿ ನಮಗೆ ಪರ್ಸ್ನಲ್ ಶೇರಿಂಗ್ ಅನ್ನೋದೇ ಉಳಿದಿಲ್ಲ ಈಗ. ನಮ್ಮ ಜಗತ್ತು ಅಂದ್ರೆ ಮೊಬೈಲ್ ಆಗಿಬಿಟ್ಟಿದೆ. ಮತ್ತೇನು, ಕಾಲ ಕಾಲಕ್ಕೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಸಣ್ಣವರಿದ್ದಾಗ ಸಿನಿಮಾ ವಾಸ್ ದ ಬಿಗ್ ಎಂಟರ್ಟೈನ್ಮೆಂಟ್. ಹೋಯ್ತು, ಈಗ ಸಿನಿಮಾಕ್ಕೆ ಹೋಗೋದೇ ಇಲ್ಲ, ಎಲ್ಲನೂ ಮೊಬೈಲ್ನಲ್ಲಿದೆ. ಆಮೇಲೆ ರೇಡಿಯೋ ಬಂತು, ರೇಡಿಯೋ ಹೋಯಿತು, ಮತ್ತು ದೂರದರ್ಶನ ಸಿನಿಮಾ ಟಿ ವಿ ಬಂತು, ಟಿ ವಿ ಹೋಯಿತು. ಈಗ ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ಯುವರ್ ಮೊಬೈಲ್. ಇಡೀ ಇಡೀ ನಿಮ್ಮ ಕೈಯಲ್ಲೇ ಆ ಎಂಟರ್ಟೈನ್ಮೆಂಟ್ ಇದೆ. ಅಲ್ಲಿ ಶೇರು ಮಾಡ್ಬೋದು, ಎಂಜಾಯ್ನೂ ಮಾಡ್ಬೋದು. ಹಾಗಾಗಿ ನಾವು ಇಟ್ಸ್ ವೆರಿ ಈಸಿ ಟು ಕಮ್ಯುನಿಕೇಟ್ ಅದರ್ಸ್. ಅದನ್ನು ನಾವು ಪಾಸಿಟಿವ್ ಆಗಿ ಬಳಸ್ಕೋಬೇಕು. ಸರಿ, ಇದು ಧಾರಾವಾಹಿ ಸೀರಿಯಲ್ ಅಂತ ಹೇಳಿದ ತಕ್ಷಣ ನೆನಪಾಯಿತು, ಪುಸ್ತಕದ ಅಥವಾ ಸಾಹಿತ್ಯ ರಂಗದ ಒಂದು ಬುಕ್ ರೈಟರಿಂದ ಚಿತ್ರರಂಗದ ಸ್ಕ್ರೀನ್ ರೈಟರ್ ಆಗಿ ನೀವು ನಿಮ್ಮದು ದಾರಿನ ಹುಡ್ಕೊಂಡ್ರೆ, ಸೊ ಇಲ್ಲಿಗೂ ಹಾಗೂ ಅಲ್ಲಿಗೂ ಇರೋ ವ್ಯತ್ಯಾಸ ಏನು? ಬಹಳ ವ್ಯತ್ಯಾಸ ಇದೆ. ಪ್ರತಿಯೊಂದು ಫೀಲ್ಡ್ಗೂ, ಪ್ರತಿಯೊಂದು ಕ್ಷೇತ್ರಕ್ಕೂ ಅದರದೇ ಆದ ತಂತ್ರ ಇದೆ, ಅದರದೇ ಆದ ಭಾಷೆ ಇದೆ. ನಾನೊಂದು ಕಥೆ ಬರಿತೀನಿ, ಒಂದು ಕಾದಂಬರಿ ಬರಿತೀನಿ, ಆ ಕಥೆ ಮತ್ತು ಕಾದಂಬರಿನ ನಾನು ಸಿನಿಮಾ ಲ್ಯಾಂಗ್ವೇಜ್ಗೆ ಅಳವಡಿಸಬೇಕಾದಾಗ ಅದ್ರ ಇಡೀ ಸ್ವರೂಪ ಬೇರೆ ಇರುತ್ತೆ. ಅಲ್ಲಿ ಈ ಈ ಶಾರ್ಟನ್ನು ಅವನು ಫೋಟೋಗ್ರಾಫರ್ ಯಾವ ಥರ ತೆಗಿಬೇಕು, ಇಲ್ಲಿ ಸಂಭಾಷಣೆ ಹೇಗಿರಬೇಕು, ಅಲ್ಲಿ ಅಲ್ಲಿ ಕಲಾವಿದ ಹೇಗೆ ನಿಲ್ಲಬೇಕು, ಪ್ರತಿಯೊಂದನ್ನು ಸ್ಕ್ರೀನ್ ಪ್ಲೇ ರೈಟರ್ ಕೊಡಬೇಕಾಗತ್ತೆ. ಆದರೆ ನೀವು ಕಾದಂಬರಿ ಓದಿದಾಗ ಒಂದು ಸ್ಕ್ರೀನ್ ಪ್ಲೇ ಓದಿದ್ರೆ ನಿಮಗೆ ಖುಷಿಯಾಗಲ್ಲ, ಆ ಸ್ಕ್ರೀನ್ ಪ್ಲೇ ಸಿನಿಮಾ ಆಗಿ ಬಂದಾಗ ನಿಮಗೆ ಖುಷಿಯಾಗುತ್ತೆ. ಆ ಸಿನಿಮಾ ಅಷ್ಟು ಬ್ಯೂಟಿಫುಲ್ ಆಗಿ ಬರಲಿಕ್ಕೆ ಆ ಸ್ಕ್ರೀನ್ ಪ್ಲೇ ಕಾರಣ. ಹಾಗಾಗಿ ನಾನು ಇತ್ತೀಚೆಗೆ ಬರೆದ ಕೆಲವು ನನ್ನ ಗದ್ಯದ ಬರಹ, ಬೇಸಿಕಲಿ ನಾನೊಬ್ಬ ಕವಿ, ಕವಿ ಮನಸ್ಸಿನವನು, ಆದರೆ ಗದ್ಯ ತುಂಬ ಅಪರೂಪಕ್ಕೆ ಬರೀತೇನೆ. ಆ ಬರೆದ ಗದ್ಯನೂ ಪೊಯೆಟಿಕ್ ಆಗೇ ಬರೀತೇನೆ. ಈವನ್ ಐ ರೈಟ್ ಪ್ರೋಸ್, ಐ ರೈಟ್ ಪೊಯೆಟಿಕ್ ಪ್ರೋಸ್, ಅದು ನನಗೆ ರೂಢಿಸಿದೆ. ಹಾಗಾಗಿ ಅದರ ಹೊಸ ನೀವು ಸ್ಥಿತ್ಯಂತರ ಆದಾಗ ಡಿಸ್ಟರ್ಬ್ ಆಗುತ್ತೆ, ಬಟ್ ಅದರ ಭಾಷೆಗೆ ಅನುಗುಣವಾಗಿ ಅದಕ್ಕೆ ಬರಿಬೇಕು, ಇದ್ರ ಭಾಷೆಗೆ ಅನುಗುಣವಾಗಿ ಇದಕ್ಕೆ ಓದುಗರಿರ್ತಾರೆ, ಅದಕ್ಕೆ ಸಿನಿಮಾ ಆಗಿ ರೂಪಾಂತರಗೊಂಡ ಮೇಲೆ ಅದಕ್ಕೆ ಪ್ರೇಕ್ಷಕರು ಇರ್ತಾರೆ. ಆದರೆ ಯಾರು ನಾವು ಸ್ಕ್ರೀನ್ ಪ್ಲೇ ಓದೋಕ್ಕೆ ಹೋಗಲ್ಲ, ಯಾರು ನಾವು ಸಿನಿಮಾ ಶೂಟಿಂಗ್ ನೋಡೋಕ್ಕೆ ಹೋಗಲ್ಲ. ಸಿನಿಮಾ ಶೂಟಿಂಗ್ ನೋಡೋದ್ರಷ್ಟು ಬೇಸರದ ಕೆಲಸ ಮತ್ತೆ ಯಾವುದೂ ಇಲ್ಲ. ಅದು ರೆಡಿಯಾಗಿ, ಎಡಿಟ್ ಆಗಿ, ಮಿಕ್ಸಿಂಗ್ ಆಗಿ, ಮ್ಯೂಸಿಕ್ ಆದಮೇಲೆ ಸಿನಿಮಾ ಒಂದು ಫಾರ್ಮ್ನಲ್ಲಿ ಬ್ಯೂಟಿಫುಲ್ ಆಗಿ ಕಾಣ್ತದೆ ಹೊರತಾಗಿ ನೀವೇನೋ ಪದ್ಯ ಗೀಚ್ತೀರಿ ಅದು ಚೆನ್ನಾಗಿ ಕಾಣಲ್ಲ. ಅದು ಡಿ ಟಿ ಪಿ ಆಗಿ, ಪ್ರಿಂಟ್ ಆಗಿ, ಡಿಸೈನ್ ಆಗಿ, ಪುಸ್ತಕ ರೂಪದಲ್ಲಿ ಬಂದರೆ ನಿಮ್ಗೆ ಖುಷಿಯಾಗುತ್ತೆ. ಸೊ ದೇ ಆರ್ ದ ಡಿಫ್ರೆಂಟ್ ಸೆಟ್ಸ್. ಅದೇ ಅಸಂಗತ ಬರಹಗಳಲ್ಲಿ ಒಂದು ಕತೆ ಓದಿದ್ದೆ ಸರ್ ನಾನು. ನಿಮಗೂ ಚಿತ್ರರಂಗದಲ್ಲಿ ಹೋಗಬೇಕು, ನಾನೊಬ್ಬ ನಟ ಆಗಬೇಕು ಅಂತ ಆಸೆ ಇದ್ದರು, ಅಲ್ಲಿ ಬೆಂಗಳೂರಿಗೆ ಹೋಗಿ ಅವ್ರದ್ದು ಶೂಟಿಂಗ್ ಎಲ್ಲ ನೋಡಿಬಿಟ್ಟು ಅಂದ್ಕೊಂಡಿದ್ದು ತಪ್ಪಾಯ್ತೇನೋ ಅಂತ ಏನೋ ಅನಿಸಿದ್ದು ಅಂತ ಬರೆದಿದ್ರಿ ಪುಸ್ತಕದಲ್ಲಿ. ಹ್ಞೂ, ಅಂದರೆ ಅದು ಯಾವಾಗಲೂ ಅಷ್ಟೇ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನೋ ಒಂದು ಕೆಲಸ ಮಾಡ್ತಿರುತ್ತೆ. ಏ, ನಾನೊಬ್ಬ ಸ್ಟೂಡೆಂಟಾಗಿ ಸಕ್ಸಸ್ ಆಗಲಿಲ್ಲ ಅಂದ್ಕೊಳ್ಳಿ, ಇನ್ನೇನು ಮಾಡಬೇಕು, ಹೋಗಲಿ ಎಲ್ಲರ ಥರ ಓಡೋಗಿ ಸಿನಿಮಾ ನಟರ ಆಗಿಬಿಟ್ರು ಆಯಿತು ಅಂತ ಕನಸು ಕಂಡೆ. ಆದರೆ ಅಲ್ಲಿ ಬೆಂಗಳೂರಿಗೆ ಹೋಗಿ, ಅಲ್ಲಿ ಕಂಠೀರವ ಸ್ಟುಡಿಯೋಕ್ಕೆ ಹೋಗಿ, ಅದೆಲ್ಲ ಶೂಟಿಂಗ್ನವ್ರ ಗೋಳಾಟ, ಆ ನಟರು ಒದ್ದಾಟ, ಆ ಶಾರ್ಟ್ಗಳು, ರೀಟೇಕ್ಗಳು, ಆಮೇಲೆ ಅದು ಆ ದೃಶ್ಯ ಸಿನಿಮಾದಲ್ಲಿ ಬಂದಮೇಲೆ ಅವರು ಇಡೀ ಅರ್ಧ ದಿನ ತೆಗೆದು ಒಂದು ದೃಶ್ಯ ನಾನು ಸಿನಿಮಾದಲ್ಲಿ ನೋಡಿದಾಗ ಒಂದು ಅರ್ಧ ನಿಮಿಷದಲ್ಲಿ ಮುಗಿದು ಹೋಗ್ಬಿಡ್ತು, ನಂಗೆ ಶಾಕ್ ಆಗಿಬಿಡ್ತು. ಸರಿ, ಅಲ್ಲಿ ಇಡೀ ದಿನ ಶೂಟಿಂಗ್ ಮಾಡಿದ್ರಲ್ಲ, ಅದು ಅರ್ಧ ನಿಮಿಷದಲ್ಲಿ ಮುಗಿದೋಯ್ತಲ್ಲ, ಹಾಗಾದರೆ ಇದೊಂದು ಭ್ರಮಾಲೋಕ, ಇದರಲ್ಲಿ ನಾನು ತುಂಬ ಕಷ್ಟಪಡಬೇಕಾಗುತ್ತೆ ಅನಿಸಿ ನಾನು ಪಲಾಯನ ಆಗಿಬಿಟ್ಟೆ, ಅದನ್ನು ಬಿಟ್ಟೆ ಆಸೆನ. ಇತ್ತೀಚೆಗೆ ನನಗೆ ನನ್ನ ಸ್ನೇಹಿತರು ಎಲ್ಲರೂ ಆಗೀಗ ಕಾಣಿಸ್ಕೊಳ್ಳಿ ಅಂದಾಗ ಅಪರೂಪಕ್ಕೆ ಕಾಣಿಸ್ಕೊಳ್ತೀನಿ ಹೊರತಾಗಿ, ಬಟ್ ಇಟ್ಸ್ ವೆರಿ ಟಫ್ ಮೀಡಿಯಾ. ಕವಿತೆ ಬರೆದಷ್ಟು,
ಕತೆ ಬರೆದಷ್ಟು ಪುಸ್ತಕ ಬರೆದಷ್ಟು ಸರಳ ಅಲ್ಲ ಅಂತ ಅನ್ನಿಸ್ತದೆ ಅವ್ರಿಗೆ. ಆ್ಯಕ್ಟ್ರೆಸ್ಸಿಗೆ ನಮ್ಮದು ಡಿಫಿಕಲ್ಟ್ ಅನ್ನಿಸ್ತದೆ, ನಮಗೆ ಅವ್ರದ್ದು ಡಿಫಿಕಲ್ಟ್ ಅನ್ನಿಸ್ತದೆ. ಬಟ್ ನಮಗೆ ನಮ್ಮದ್ರಲ್ಲಿ ಯಾವುದು ಪರಿಣಿತಿ ಇರ್ತದೆ ನಾವು ಅದೇ ಕೆಲಸನೇ ಮಾಡಬೇಕು. ನನಗೆ ಯಾವ ನನ್ನ ಪ್ಯಾಷನ್ಗೆ ಯಾವ್ದು ಸೂಟ್ ಆಗುತ್ತೆ ನಾನು ಅದೇ ಕೆಲಸನ ಮಾಡಬೇಕು. ಆ ಆಯ್ಕೆ ನಮಗೆ ಗೊತ್ತಿರಬೇಕು. ನನಗೆ ಗೊತ್ತಿರಬೇಕು ಒಂದು, ಇಲ್ಲ ನಾನು ಯಾರಾದರೂ ಅದರಲ್ಲಿ ಪರಿಣಿತರಿರುವಂಥ ಸಲಹೆ ಪಡಿಬೇಕು. ಐ ನೀಡ್ ಸಮ್ ಸಜೆಷನ್ಸ್ ಇಮಿಡಿಯೇಟ್ಲಿ ವೆನ್ ಐ ವಾಂಟ್ ಟು ಸ್ವಿಚ್ ಅವರ್ ಟು ಸಮ್ ಅದರ್ ಪ್ರೊಫೆಷನ್.